आप भी सिलाई की से एक्टिव हो। ನೋಡಿ ಫಿಶ್ ಸ್ಲೈಸ್ ರೆಡಿ ಆಗಿದೆ ಸಂಜೆ ಬರ್ತೀನಿ ಸಂಜೆ ಡೌಟ್ ಹೊಟ್ಟೆ ನಾಳೆ ಪಕ್ಕ ಇಲ್ಲಿ ನಮ್ಗೆ ಪುಷ್ಕ ಪ್ಲಸ್ ಚಿಕನ್ ಬಿರಿಯಾನಿ ಪ್ಲಸ್ ಒಂದು ಕಲ್ಮಿ ಕಬಾಬು ತುಂಬಾ ಇಷ್ಟ ಸರ್ ಚೆನ್ನಾಗಿರುತ್ತೆ. ಇದು ನಮ್ಮ ತಾತ ಅಜ್ಜಿ ಅವರು ಹೇಳ್ತಿದ್ರು ಹೇಮಾವತಿ ಮಿಲಿಟರಿ ಹೋಟ್ಲು ಅಂದ್ರೆ ಅದನ್ನ ಇವರು ಫಾಲೋ ಮಾಡ್ಕೊಂಡು ಬಂದಿದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡ್ಯ ಫುಡ್ ಟಿವಿ. ಇವತ್ತು ನಾವು ಬಂದಿರೋ ಹೋಟೆಲ್ ಹೆಸರು ಶ್ರೀ ಹೇಮಾವತಿ ಅವ್ವ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು. ಅವ್ವ ಹೋಟೆಲ್ ಅಂದ್ರೆ ಪಾಂಡವಪುರ ಸರ್ಕಲ್ ಅಲ್ಲೇ ಇದೆ. ಇದು ಸರ್ಕಲ್ ಅಲ್ಲೇ ಇದೆ, ಸ್ವಲ್ಪ ಒಂದು 50 meters ಬಂದ್ರೆ ಇಲ್ಲೇ ರೈಟ್ ಇದೆ ಅವ್ವ ಕ್ಯಾಂಟೀನ್ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಬನ್ನಿ ನೋಡೋಣ ಇಲ್ಲಿ ಹೇಗಿದೆ ಎಲ್ಲ. ಎಗ್ ರೈಸು ಮತ್ತೆ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಮಾಡ್ತಾರೆ ಇಲ್ಲಿ ಅವರೇ, ಅದು ತುಂಬಾ ಫೇಮಸ್ ಅಂತೆ. ಕಬಾಬು ಎಲ್ಲ ಸಿಗುತ್ತೆ, ಬನ್ನಿ ಅಲ್ಲೆಲ್ಲ ರಿವ್ಯೂ ಕೇಳೋಣ, ನಾವು ಟೇಸ್ಟ್ ಮಾಡೋಣ, ಅವ್ರನ್ನ ಮಾತಾಡೋಣ. ಬನ್ನಿ ಹೇಗಿದೆ ನೋಡಿ ಹೇಳ್ತೀನಿ. ನೋಡಿ ನೋಡಿ ಕಬಾಬ್ ಎಲ್ಲ ಫ್ರೈ ಆಗ್ತಿದೆ, ಪರೋಟ ಚಪಾತಿ ಎಲ್ಲ ಸಿಗುತ್ತೆ. ನೋಡಿ ಫಿಶ್ ತವಾ ಸ್ಲೈಸ್ ದೊಡ್ಡದಾಗಿದೆ, ತುಂಬಾ ಬಿಸಿ ಅಂದ್ರೆ ತುಂಬಾ ರಶ್ ಮಧ್ಯಾಹ್ನ ಟೈಮ್ ಅಲ್ವಾ. ನೋಡಿ ಫಿಶ್ ಎಲ್ಲ ಇಲ್ಲೇ ನಾಟಕ ನೋಡಿ ಇವರೇ ಓನರು. ಅದೇ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಇಲ್ಲಿ? ನಾವು 30 ವರ್ಷದಿಂದ ಮಾಡ್ತಾ ಇದ್ರ? ಈ ಪಕ್ಕದ ಮಾಡ್ತಾ ಇದ್ದು ಮಾಡ್ತಾ ಇದ್ದೀವಿ. ನೋಡಿ ಈ ಪಕ್ಕದ ಮಾಡ್ತಾ ಇದ್ರು, ಇವಾಗ ಇದೇ ಹೋಟ್ಲ ಹೊಸದಾಗ ಆಲ್ಟರ್ ಮಾಡ್ಕೊಂಡಿದ್ದಾರೆ. ಏನೇನು ಟೈಮಿಂಗ್ಸ್ ಏನು? ಬೆಳಗ್ಗೆ 6 ಗಂಟೆ, ಸಾಯಂಕಾಲ 10 ಗಂಟೆ. ಬೆಳಗ್ಗೆನೆ ಬಿರಿಯಾನಿ ರೆಡಿ ಇರುತ್ತೆ. ಏನೇನು ಸಿಗುತ್ತೆ? ಚಿಕನ್ ಬಿರಿಯಾನಿ, ಚಾಪ್ಸು, ಕಬಾಬು, ಲೆಗ್ ಪೀಸು, ಲಾಲಿಪಾಪು, ಪರೋಟ, ಎಗ್ ರೈಸು, ಗೀ ರೈಸು. ನೋಡಿ ಎಲ್ಲ ತರ ಐಟಮ್ ಸಿಗುತ್ತೆ ಇಲ್ಲಿ. ಫೇಮಸ್ ಜಾಸ್ತಿ ಮೂವಿಂಗ್ ಆಗಿದೆ ನಿಮ್ಮ ಹೋಟ್ಲಲ್ಲಿ? ಚಿಕನ್ ಬಿರಿಯಾನಿ, ಚಿಕನ್ ಚಾಕ್ನ, ಚಿಕನ್ ಚಾಕ್ನ, ಫಿಶ್ ತವಾ ಫ್ರೈ. ಫಿಶ್ ತವಾ ಫ್ರೈ ಜಾಸ್ತಿ ಮೂವಿಂಗ್ ಆಗುತ್ತೆ. ಎಷ್ಟು ಕೆಜಿ ಬಿರಿಯಾನಿ ಮಾಡ್ತೀರಾ ಸರ್ ತಿಂಗಳಿಗೆ? ದಿನಕ್ಕೆ 50 kg ಬಿರಿಯಾನಿ ಸೇಲ್ ಆಗುತ್ತೆ. ವೀಕೆಂಡ್ ಅಲ್ಲಿ? ವೀಕೆಂಡ್ ಅಲ್ಲಿ 60 to 80. 80 kg ಗಂಟನೂ ಬಿರಿಯಾನಿ ಮಾಡ್ತೀರಾ? ನೋಡಿ
ವೀಕೆಂಡಲ್ಲೆಲ್ಲ 80 ಕೆಜಿ ಗಂಟನ ಬಿರಿಯಾನಿ ಸೇಲ್ ಆಗುತ್ತಂತೆ ಯಾವ ಊರು ಪಾಂಡುಪುರ ಇದೆ ಊರು ಪಾಂಡುಪುರದವರೇನೆ 35 ವರ್ಷದಿಂದನೂ ಮಾಡ್ತಾ ಇದ್ದಾರೆ ಇಲ್ಲೇ ಇವಾಗ ಹೋಟ್ಲು ಆಲ್ಟರ್ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಇತ್ತಂತೆ ಫಸ್ಟ್ ಹೋಟ್ಲು ಅವ್ವ ಕ್ಯಾಂಟೀನ್ ಅಂದ್ಬಿಟ್ಟು ಹೇಮಾವತಿ ಅವ್ವ ಮಿಲ್ಟ್ರಿ ಹೋಟೆಲ್ ಅಂದ್ಬಿಟ್ಟು ಪಾಂಡುಪುರ ಟೌನ್ ಅಲ್ಲೇ ಸರ್ಕಲ್ ಅಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಬ್ರದರ್ ನೀವು ನಾವು ಫಸ್ಟ್ ಪಿ ಸಿ ಸೇರ್ಕೊಂಡೆವ ಇವಾಗ ಡಿಗ್ರಿ ಫಸ್ಟ್ ಪಿ ಸಿ ಇಂದ ಇಲ್ಲಿ ಅಭ್ಯಾಸ ಎರಡು ವರ್ಷದಿಂದಲೂ ಬರ್ತಾ ಇದ್ದೀರಾ ಡಿಗ್ರಿ ಫಸ್ಟ್ ನಾಲ್ಕು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀರಾ ನೀವೇನು ಲೈಕ್ ಮಾಡ್ತೀರಾ ಇಲ್ಲಿ ಚಿಕನ್ ಬಿರಿಯಾನಿ ಕಬಾಬ್ ನೀವು ಬಂದಾಗೆಲ್ಲ ರೆಗ್ಯುಲರ್ ಟ್ರೈ ಮಾಡಿ ಚಿಕನ್ ಬಿರಿಯಾನಿ ಕಬಾಬ್ ಚಕ್ನ 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 ಹಾಂ ಸರಿ ಸರ್ ಥ್ಯಾಂಕ್ ಯು चला दुड प्रमाण सेल फेमस आगे ಸರೌಂಡಿಂಗು ಅವ್ವ ಕ್ಯಾಂಟೀನ್ ಅಂದ್ರೆ ತುಂಬ ಫೇಮಸ್ ಈ ಸರೌಂಡಿಂಗಲ್ಲಿ ಎಷ್ಟು ವರ್ಷದಿಂದ ಮೂರು ವರ್ಷದ ಬರ್ತಾ ಇದ್ದೀವಿ ನಿಮಗೆ ಇಲ್ಲಿ ನಮಗೆ ಫುಷ್ಕ ಪ್ಲಸ್ ಚಿಕನ್ ಬಿರಿಯಾನಿ ಪ್ಲಸ್ ಒಂದು ಇದು ಕಲ್ಮಿ ಕಬಾಬ್ ತುಂಬ ಇಷ್ಟ ಸರ್ ಇಲ್ಲಿ ಚೆನ್ನಾಗಿರುತ್ತೆ ಬಂದಾಗೆಲ್ಲ ಚಿಕನ್ ಬಿರಿಯಾನಿ ಪುಷ್ಕ ಅದ್ಬಿಟ್ರೆ ಕಲ್ಮಿ ಕಬಾಬು ಕಲ್ಮಿ ಕಬಾಬು ಕಲ್ಮಿ ಇದು ಚೆನ್ನಾಗಿ ತಿಂತಾ ಇರ್ತದೆ ಚೆನ್ನಾಗಿರುತ್ತೆ ರೆಗ್ಯುಲರ್ ಇಲ್ಲಿ ಸರ್ ಅದು ನಾವು ಹಣ್ಣು ವ್ಯಾಪಾರ ಮಾಡೋದು ವ್ಯಾಪಾರ ಮಾಡೋದು ನಾವು ಲೈನಲ್ಲಿ ವ್ಯಾಪಾರ ಮಾಡ್ತಾ ಹೋಗ್ತಿರ್ತೀವಿ ಎಲ್ಲೇ ಹೋಗಿದ್ರು ಇಲ್ಲಿಗೆ ಬಂದು ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಸರಿ ಸರ್ ಥ್ಯಾಂಕ್ ಯು ಸರ್ ಸೂಪರ್ ಆಗಿತ್ತು ಓಕೆ ಸರ್ ಇದು ಯಾವ ಸರ್ ಸರ್ ನಮ್ಮದು ಮಂಡ್ಯ ಮಂಡ್ಯದಿಂದ ಇಲ್ಲಿಗೆ ವ್ಯಾಪಾರಕ್ಕೆ ಬರ್ತೀವಿ ನಾವು ವ್ಯಾಪಾರ ಮಂಡ್ಯಕ್ಕೆ ಬಂದಾಗ ಪಾಂಡುಪುರ ಬಂದಾಗೆಲ್ಲ ನಾವು ಇಲ್ಲಿಗೆ ಬರೋದು ಅವ ವ್ಯಾಪಾರಕ್ಕೆ ಪಾಂಡುಪುರಕ್ಕೆ ಬರ್ತೀರಾ ಬರ್ತೀರಾ ಬಂದಾಗೆಲ್ಲ ನಾವು ಇಲ್ಲಿಗೆ ಊಟ ಬರೋದು ಮಧ್ಯಾಹ್ನ ಟೈಮು ಅಲ್ಲ ಮಾಡಿದ್ರೆ ಬೆಳಿಗ್ಗೆ ನಾವು ಬರೋಲ್ಲ ನಾವು ಮಧ್ಯಾಹ್ನ ಟೈಮ್ ಮಾತ್ರ ನೋಡಿ ಹೆಂಗ ಆಡ್ತಾವ ಹುಡುಗ ಪಾಪ ನಾಚಿಕೆ ಅವನಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ನಾನು ಒಂದು ಎಂಟು ವರ್ಷದಿಂದ ಬರ್ತಾ ಇದ್ದೀರಾ ಇದೇ ಊರೇ ನೀವು ಇಲ್ಲಿ ಹಬ್ಬ ಬಟ್ಟಂದ್ರೆ ಹಬ್ಬಗಳಿಂದ ಯಾಕಂದ್ರೆ ಇದು ನಮ್ಮ ತಾತ ಅಜ್ಜಿ ಅವರು ಹೇಳ್ತಿದ್ರು ಹೇಮಾವತಿ ಮಿಲ್ಟ್ರಿ ಹೋಟ್ಲು ಅಂತಂದ್ರೆ ಅದನ್ನ ಇವರು ಫಾಲೋ ಮಾಡ್ಕೊಂಡು ಬಂದಿದ್ರೆ ಸೊ ಅವತ್ತೊಂದು ಟೇಸ್ಟ್ ಏನು ಗೊತ್ತಿಲ್ಲ ಬಟ್ ಇವತ್ತೊಂದು ಫುಡ್ ತುಂಬಾ ಒಂದು ಒಳ್ಳೆ ಏನಾಡೋದು ಹೆಲ್ತಿ ಆಗಿದೆ ಸೊ ಒಂದು ಚಿಕನ್ ಮೀಟ್ ಕೂಡ ತುಂಬಾ ಚೆನ್ನಾಗಿದೆ ಫಿಶ್ ಮೀಟ್ ಕೂಡ ಫ್ರೆಶ್ ಸೊ ತಿಂದ್ರೆ ನಮ್ಗೆ ಟೇಸ್ಟಿ ಆಗಿರುತ್ತೆ ಆ ಫ್ಲೇವರ್ ಏನಿದೆ ಆ ಫ್ಲೇವರ್ ನಮಗೆ ಫೀಲ್ ಆಗುತ್ತೆ ಸೊ ಓಕೆ ಫೈನ್ ಸೂಪರ್ ಆಗಿದೆ ಸರ್ ನಾನು ರೆಗ್ಯುಲರ್ ಆಗಿ ಬಂದು ತಿನ್ನೋದು ಈ ಪಲಾವು ಮತ್ತೆ ಚಿಕನ್ ಮೀಟ್ ತಿಂತೀನಿ ರೇರ್ ಫಿಶ್ ಮೀಟ್ ನಾನು ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಮಗೆ ಆ ಚಿಕನ್ ಕೂಡ ತುಂಬ ಫ್ರೆಶ್ನೆಸ್ ಸಿಗುತ್ತೆ ತಿಂದಾಗ ಅದು ಓಕೆ ಫೀಲ್ ಆಗುತ್ತೆ ಸೊ ಆ ಫೀಲ್ ಆಗೋದಕ್ಕಿಂತ ನಾನು ಕೂಡ ಸಿಲಿಂಡರ್ ಅಲ್ಲಿ ಹಾಕಿಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಸುಳ್ಳಿ ಊಟ ಮಾಡ್ತೀನಿ ಅಂತ ಇಲ್ಲಿ ಬಂದು ಊಟ ಮಾಡ್ತೀನಿ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇವಾಗ ಮೂರು ದಿವಸದಿಂದ ಬರ್ತಾ ಇದ್ದೀರಾ ಬಿರಿಯಾನಿ ಚೆನ್ನಾಗಿದೆಯಾ ಸರ್ ನೋಡಿ ಬಿರಿಯಾನಿ ಸರ್ ಎಷ್ಟು ಕೆಜಿ ಮಾಡಿದ್ರಿ ಇವತ್ತು ಸರ್ 60 kg ಇದು ಸರ್ 60 kg ನೋಡಿ ಆಲ್ರೆಡಿ ಇದು ಖಾಲಿ ಆಗೋ ಮೂಮೆಂಟ್ ಅಲ್ಲಿ ಇದೆ ಈಗ ನೆಕ್ಸ್ಟ್ ಮಾಡ್ತೀರಾ ಸರ್ ಮಾಡ್ತೀವಿ ನೆಕ್ಸ್ಟ್ ಮಾಡ್ತಾರೆ 20 kg ಮಾಡ್ತೀವಿ ಇನ್ನ 20 kg ಮಾಡ್ತಾರಂತೆ ಇದು ಆಲ್ಮೋಸ್ಟ್ ಕಾಲು ಖಾಲಿ ರೇಂಜ್ ಅಲ್ಲಿ ಇದೆ ಇವಾಗ ಇದು ಫೈನಲ್ ಅಲ್ಲಿ ಇದೆ ಅಣ್ಣ ಏನ್ ತಾಂದ್ರೆ ಆಲ್ರೆಡಿ 60 kg ಖಾಲಿ ಆಗಿದೆ ಅವಾಗ 80
ಅಲ್ಲಿ ಬಿಸಿ ಇದ್ದಾರೆ, ಫ್ರೀನೇ ಇಲ್ಲ, ಬರೀ ಪಾರ್ಸೆಲ್ ಹೋಗ್ತಿದೆ ಜಾಸ್ತಿ. ನಮ್ಮಲ್ಲಿ ಗಿರೀಸ್ ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರೇ ಜಾಸ್ತಿ ತಗೋಬೋದು. ಬೆಳಗ್ಗೆ ಹೊತ್ತು ಪಾರ್ಸೆಲ್ ಜಾಸ್ತಿ, ಶುಗರ್ ಫ್ಯಾಕ್ಟ್ರಿಗೆಲ್ಲ ನಾವೇ ಕೊಡೋದು, ಶುಗರ್ ಫ್ಯಾಕ್ಟ್ರಿಗೆ ನಾವೇ ಕೊಡೋದು. ಮಾರ್ನಿಂಗು ಈವ್ನಿಂಗು ಎರಡು ಟೈಮು ಕೊಡ್ತೀವಿ. ಕಾರೆ ಕೆಲಸದವರು, ಪೇಂಟ್ ಅವರು, ಪ್ರತಿಯೊಬ್ಬರು ಬಂದು ಇಲ್ಲೇ ತಗೋಗಿ ಇಲ್ಲೇ ತಗೋ ಹೋಗ್ತಾರೆ. ಅಲ್ಲ, ಅವಾಗ ನಾವು ನೋಡ್ತೇವೆ ತುಂಬ ಪಾರ್ಸೆಲ್ ಹೋಗ್ತಿದೆ, ಪ್ರತಿಯೊಬ್ಬರು ಇಲ್ಲೇ ಬಂತ. ನೀವು ನೈಟ್ ಬಂದಿರೋ ಒಂದು ರೋಮ್ ನೈಟ್ ಹಾಕೋದಾಗಿ ಚಿಕನ್ ಚಾಕ್ನ, ಚಿಕನ್ ಚಾಕ್ನ, ಚಿಕನ್ ಚಾಕ್ನ. ಇದು ಮಸ್ತ್ ಟ್ರೈನ್ ಬಂದಾಗ ಅವ್ವಾ ಮೀಟ್ರ್ ಬಂದ್ರೆ ಮಸ್ತ್ ಟ್ರೈ ಚಿಕನ್ ಚಾಕ್ನ, ತುಂಬ ಸೇಲ್ ಆಗುತ್ತೆ. ಇದು ನೋಡಿ ಸ್ಲೈಸು, ಫಿಶ್ ಸ್ಲೈಸ್. ಇದು ಎಲ್ಲ ನಾಟಿ ಮೀನಂತೆ, ಕೆ ಆರ್ ಎಸ್ ಇಂದ ಬರೋದಂತೆ ಎಲ್ಲ ಫಿಶಸ್. ಎಷ್ಟು ನೋಡಿ ಫಿಶ್ ಸ್ಲೈಸು ರೆಡಿ ಆಗಿದೆ, ಸಂಜೆ ಬರ್ತೀನಿ, ಸಂಜೆ ಡೌಟ್ ಹೊಟ್ಟೆ ನಾಳೆ ಪಕ್ಕ ಆಯ್ತಾ. ಓ ಹೌದಾ, ಅವ್ರ ಮಗನ ಅಡ್ಡ ಹೆಸರನ್ನೇ ಅವ್ವ ಅಂದ್ಬಿಟ್ಟು ಕರೆಯೋದಂತೆ, ಅದಕ್ಕೆ ಅವ್ವ ಮಿಲಿಟರಿ ಹೋಟೆಲ್. ಅದಕ್ಕೆ ಅವ್ವ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು ಇಟ್ಟಿದ್ದಾರೆ. ಆದರೆ 25 ವರ್ಷದಿಂದ ಹೆಸರು ಹೇಮಾವತಿ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು ಇದ್ದಿದ್ದು. ಹಾಂ, ಇವಾಗ ಅವ್ವ ಅಂದ್ಬಿಟ್ಟು ಚೇಂಜ್ ಮಾಡಿದ್ದಾರೆ, ಇವಾಗ ಅವ್ರ ಮೊಮ್ಮಕ್ಕಳು ನಡೆಸ್ತಾ ಇದ್ದಾರೆ. ನೋಡಿ ಬಂದ್ವಿ, ಎಲ್ಲ ವಿಚಾರಿಸಿದ್ವಿ, ತುಂಬ ಚೆನ್ನಾಗಿದೆ, ನೀವು ಬನ್ನಿ ಟ್ರೈ ಮಾಡಿ. ಪಾಂಡುಪುರ ಸರ್ಕಲಲ್ಲೇ ಇದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೋಡ್ಕೊಂಡು ಬನ್ನಿ. ಏನೇ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.